ಕಾವೇರಿ ನದಿ ನೀರು ನಿರ್ವಹಣೆ ಸಮಿತಿ ರಚನೆಗೆ ಸರ್ಕಾರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್, ನಮ್ಮ ಮನವಿಯನ್ನು ಲೆಕ್ಕಿಸದ ಪ್ರಧಾನಿ ನರೇಂದ್ರ ಮೋದಿ ರಾತ್ರೋರಾತ್ರಿ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ರಚನೆ ಮಾಡಿದ್ದಾರೆ. ನಮ್ಮ ಅಹವಾಲು ಕೇಳಿಲ್ಲ. ಈ ಸಮಿತಿಗೆ 6 ಜನ ಇದ್ದರೂ ಕೋರಂ ಎಂದು ಪರಿಗಣಿಸಿ ನಿರ್ಧಾರ ಕೈಗೊಳ್ಳಬಹುದು. ಇದಕ್ಕೆ ರಾಜ್ಯ ಸರ್ಕಾರ ತನ್ನ ವಿರೋಧ ವ್ಯಕ್ತಪಡಿಸಿದೆ ಅಂತ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯವನ್ನು ನಮ್ಮ ಹತ್ರ ಚರ್ಚೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ಗೆ ಸೆಂಟ್ರಲ್ ವಾಟರ್ ರಿಸೋರ್ಸ್ ಮಿನಿಸ್ಟರ್ಗೆ ಮೀಟ್ ಮಾಡಿ 18 ಜೂನ್ದಂದು ವೈಯಕ್ತಿಕವಾಗಿ ಪತ್ರವನ್ನು ಕೊಟ್ಟು ಚರ್ಚೆ ಮಾಡಿದರು. ಅವರು ಕರೆದು ಮಾತಾಡ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೂಡ ಕೊಟ್ಟಿದ್ರು. ಆದರೆ ರಾತ್ರೋರಾತ್ರಿ ಗೆಜೆಟ್ ನೋಟಿಫಿಕೇಶನ್ನ ಮಾಡಿದ್ದಾರೆ. ಅದಾದ ಮೇಲೆ 22ನೇ ತಾರೀಕು ವಾಟರ್ ರಿಸೋರ್ಸಸ್ ಇಂದ 9 ಜನ ಸದಸ್ಯರನ್ನ ಈಗಾಗಲೇ ಅವರು ನೋಟಿಫಿಕೇಶನ್ ಕೂಡ ಮಾಡಿದ್ದಾರೆ. ಅಥಾರಿಟಿ ಆಸ್ ಪರ್ ದಿ ವಾಟರ್ ಮ್ಯಾನೇಜ್ಮೆಂಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ವಾಟರ್ ರೆಗ್ಯುಲೇಷನ್ ಕಮಿಟಿ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಥಾರಿಟಿ ಇವೆರಡೂ ಕೂಡ ಅವರು ನೋಟಿಫೈ ಮಾಡಿದ್ದಾರೆ. ನಮ್ಮ ಅಹವಾಲನ್ನು ಕೇಳದೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಆ ಕಮಿಟಿ ಮೀಟಿಂಗ್ ಮಾಡಲಿಕ್ಕೆ 6 ಜನ ಸದಸ್ಯರಿದ್ದರೆ ಸಾಕು, ಕೋರಂ ಆಗ್ತದೆ. ಯಾವ ರಾಜ್ಯದವರಿದೆ ಅವರ ಮೆಂಬರ್ಸ್ 9 ಜನ ಇರ್ತಾರೆ. ಬೇರೆ ಬೇರೆ ರಾಜ್ಯದಿಂದ 2 ಹೆಸರುಗಳನ್ನು ಅವರು ನಾಮಿನೇಟ್ ಮಾಡ್ಕೋಬೇಕಾಗ್ತದೆ. ಏಕೆಂದ್ರೆ ಈ ಸಬ್ಜೆಕ್ಟ್ ಕಾನೂನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇಟ್ಟು ಇದನ್ನ ಚರ್ಚೆ ಮಾಡಬೇಕಾದಂತ ವಿಚಾರ ಇದೆ.